ತಿಂಗಳಲ್ಲಿ ನಾವೇನು ಕಲ್ತ್ವಿ ದೇವ್ರನ್ನ ಪ್ರೀತಿ ಮಾಡೋದರಿಂದ ಸಿಗುವ ಆಶೀರ್ವಾದಗಳು ಈ ಜನ ಆ ಪ್ರೀತಿನ ಅರ್ಥ ಮಾಡಿಕೊಂಡಿದ್ದೀರ ಹೇಳ್ರಿ ಹೆಂಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅಥವಾ ನಾವು ಯಾಕೆ ಪ್ರೀತಿಸ್ಬೇಕು ಅಲ್ಲೇ ಲೂಯ್ಯ ನಾವು ಯಾಕೆ ಪ್ರೀತಿಸ್ಬೇಕು ಮೂರು ವಾರ ನಾವು ಕಲ್ತ್ವಲ್ಲ ದೇವ್ರನ್ನ ಪ್ರೀತಿಸ್ಬೇಕು ಯಾಕೆ ಪ್ರೀತಿಸ್ಬೇಕು ಓದ್ಕೊಳ್ಳೋಣ ಒಂದು ಯೋಹನ ನಾಲ್ಕನೇ ಅಧ್ಯಾಯದ ಹತ್ತೊಂಬತ್ತನೇ ವಚನ ನೋಡ್ರಿ ನೀವು ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಬೇಕು ಮೊದಲು ಒಂದು ಯೋಹನ ನಾಲ್ಕು ಹತ್ತೊಂಬತ್ತು ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ಏನಂತೆ ನಾವು ಪ್ರೀತಿಸ್ತೇವೆ ಅಲ್ಲೆಲ್ಲಿ ಎಷ್ಟು ಜನಕ್ಕೆ ಗೊತ್ತು ದೇವರನ್ನ ಪ್ರೀತಿ ಮಾಡಿದ್ದಾರೆ ಅಂತ ಎಷ್ಟು ಜನಕ್ಕೆ ಗೊತ್ತು ಹೇಗೆ ಪ್ರೀತಿ ಮಾಡಿದ್ದಾರೆ ಅಲ್ಲೆಲ್ಲಿಯ ಆತನು ತನ್ನ ಸ್ವಪ್ರಾಣವನ್ನು ನಮಗೆ ಕೊಟ್ಟು ನಮ್ಮನ್ನ ಪ್ರೀತಿ ಮಾಡಿದ್ದಾರೆ ಹಾಲೆ ಲೂಯ್ಯ ನೋಡುವಾಗ ಯೋಹಾನ ಮೂರು ಹದಿನಾಲ್ಕೇಳುವ ಪ್ರಕಾರ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ರು ಅಲ್ಲೆಲೂಯ ಆ ಎಷ್ಟೋ ಪ್ರೀತಿ ಏನಾಗಿದೆ ಅಂದ್ರೆ ನನ್ನನ್ನ ನಿಮ್ಮನ್ನ ಬದುಕಿಸುವ ರೀತಿಯಲ್ಲಿ ಮಾಡಿದೆ ಅಲೆಲೂಯ ಆ ಎಷ್ಟೋ ಪ್ರೀತಿಯನ್ನು ಇಟ್ಟು ದೇವರು ತನ್ನ ಒಬ್ಬನೇ ಮಗನನ್ನ ಈ ಭೂಲೋಕಕ್ಕೆ ಕೊಟ್ಟು ಅಲೆಲೂಯ ಆತನಿಂದ ಆತನ ಪ್ರಾಣವನ್ನ ಈ ಭೂಲೋಕಕ್ಕೆ ಕೊಟ್ಟು ನಮ್ಮನ್ನ ಬದುಕಿಸುವುದಕ್ಕೋಸ್ಕರ ಹಾಲೆ ಲೂಯ್ಯ ಆ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಿರುವುದನ್ನ ನಾವೇನ್ ಮಾಡ್ಬೇಕು ದೇವರು ಮೊದಲು ನಮ್ಮನ್ನ ಪ್ರೀತಿಸಿದ್ದಕ್ಕಾಗಿ ಇವತ್ತು ನಾವು ಪ್ರೀತಿಸ್ತಾ ಇದ್ದೀವಿ ಹಾಲೆ ದೇವರ ನಮಗೆ ಪ್ರೀತಿ ಅನ್ನೋದನ್ನ ಕೊಟ್ಟಿದ್ದಿಲ್ಲ ಅಂದಿದ್ರೆ ನಾವು ಇವತ್ತು ಪ್ರೀತಿ ಮಾಡೋದು ಹೇಗೆ ಅಂತ ನಾವು ಕಲಿತಾ ಇದ್ದಿಲ್ಲ ಹಾಲೆ ಆ ವಚನ ಹೇಳ್ತದೆ ದೇವರು ಮೊದಲು ನಮ್ಮನ್ನ ಪ್ರೀತಿಸಿದ್ದಕ್ಕಾಗಿ ಇವತ್ತು ನಾವು ಕೂಡ ಪ್ರೀತಿಸ್ತಾ ಇದ್ದೀವಿ ಯಜನ ಪ್ರೀತಿಸ್ತಾ ಇದ್ದೀರಾ ಆಮೇನ್ ಹೇಗೆ ಪ್ರೀತಿಸ್ತಾ ಇದ್ದೀರಾ ಅಲೆಲುಯ್ಯ ಈ ಮೂರು ವಾರ ನಾವು ಕಲ್ತ್ವಲ್ಲ ಸೊ ಇದು ಈ ಈ ಒಂದು ಸಂದೇಶದ ಕೊನೆ ಭಾಗ ಈ ದಿನ ಎಷ್ಟು ಜನ ಪ್ರೀತಿಸ್ತಾ ಇದ್ದೀರಾ ಅಲೆಲೂಯ ಹೇಗೆ ಪ್ರೀತಿಸ್ತಾ ಇದ್ದೀರಾ ಅಲೆಲೂಯ ನೋಡ್ರಿ ಯೇಸು ಸ್ವಾಮಿ ಭೂಲೋಕಕ್ಕೆ ಬರುವಾಗ ಎರಡು ಆಜ್ಞೆಗಳನ್ನು ತೆಗೆದುಕೊಂಡು ಬಂದ್ರು ಆ ಎರಡು ಆಜ್ಞೆ ಏನಾಗಿದೆ ಅಂದರೆ ಒಂದು ನಿನ್ನ ದೇವರಾಗಿರುವ ಕರ್ತನನ್ನ ಪೂರ್ಣ ಮನಸ್ಸಿನಿಂದಲೂ ಪ್ರಾಣದಿಂದಲೂ ಬುದ್ಧಿಯಿಂದಲೂ ಶಕ್ತಿಯಿಂದಲೂ ನೀನೇನ್ ಮಾಡ್ಬೇಕು ಪ್ರೀತಿಸ್ಬೇಕು ಎರಡನೇದಾಗಿ ನಿನ್ನ ನೆರೆಯವನನ್ನ ನಿನ್ನಂತೆ ಪ್ರೀತಿಸ್ಬೇಕು ಅಲೇಲೂಯ್ಯ ಈ ಪ್ರೀತಿಸ್ತಾ ಇದ್ದೀವಿ ಅಂತ ಹೇಳುವವರು ಅದನ್ನ ನಾವೇನ್ ಮಾಡ್ಬೇಕು ದೇವರನ್ನೂ ಪ್ರೀತಿಸ್ಬೇಕು ಹಾಗೆ ನಮ್ಮ ನೆರೆಯವರನ್ನು ಕೂಡ ಪ್ರೀತಿಸ್ಬೇಕು ಅಲೇಲೂಯ್ಯ ಈ ನೆರೆಯವರನ್ನ ಪ್ರೀತಿಸೋದ್ರಿಂದ ನಮಗೆ ಏನ್ ಲಾಭ ಅಂದ್ರೆ ನಾವು ದೇವರನ್ನ ಪ್ರೀತಿ ಮಾಡ್ತಾ ಇದೀವಿ ಅಂತ ತೋರಿಸುತ್ತದು ತೋರಿಸುತ್ತೂಯ್ಯ ಯಾಕಂದ್ರೆ ಈ ಒಂದು ಯುವನ ನಾಲ್ಕು ಹತ್ತೊಂಬತ್ತು ಈಗ ಹೇಳ್ತಾ ಇದೆ ದೇವ್ರು ಹೇಗೆ ಪ್ರೀತಿ ಮಾಡಿದ್ರು ನಾವು ಹಾಗೆ ಪ್ರೀತಿ ಮಾಡ್ತೀವಿ ಹಲೇಲೂಯ ಯೇಸುಸ್ವಾಮಿ ಹೇಗೆ ಪ್ರೀತಿ ಮಾಡಿದ್ರು ಹಲೇಲೂಯ ಸಿ ನೋಡ್ರಿ ಯೇಸು ಸ್ವಾಮಿ ಭೂಲೋಕಕ್ಕೆ ಬರುವಾಗ ಆತನು ಒಂದು ಬಾರಿ ದಾರಿಯಲ್ಲಿ ನಡೆಯುವಾಗ ಜಕ್ಕಾಯಿನ ಮನೆಗೆ ಆತನು ಹೋದ್ರು ಅಲೇಲೂಯ ಯಾರ ಮನೆಗೆ ಹೋದ್ರು ಇವತ್ತೇಸು ಸ್ವಾಮಿ ನಿಮ್ಮ ಮನೆಗೆ ಬರ್ಬೇಕಂದ್ರೆ ನೀವೇನ್ ಮಾಡ್ಬೇಕು ಗೊತ್ತಾ ಸ್ವಲ್ಪ ಆಸಕ್ತಿ ತೋರಿಸ್ಬೇಕು ಏನ್ ತೋರಿಸ್ಬೇಕು ಹೇಗೆ ತೋರಿಸ್ತೀರ ಆಸಕ್ತಿ ಅಲೆ ಲೂಯ್ಯ ದೇವ್ರಿಗೆ ಆಗಿ ನೀವೇನಾದ್ರೂ ಸ್ವಲ್ಪ ಮಾಡೋರಾಗ್ಬೇಕು ಅಲೆ ಲೂಯ್ಯ ಆತನು ಆಲದ್ ಮರ ಹತ್ತದ ಆಸಕ್ತಿ ತೋರಿಸ್ದ ಹಾಗೆ ಲೋಕವೆಲ್ಲ ಜಕ್ಕಾಯನನ್ನ ಪಾಪಿ ಆತನು ಒಬ್ಬ ನೋಡುವಾಗ ಹಿಂಸಿಸುವವನು ಆತನ ಹಾಗೆ ಹೀಗೆ ಅಂತ ಮಾತಾಡ್ತಿತ್ತು ಆದ್ರೆ ಯೇಸು ಸ್ವಾಮಿ ಏನು ಮಾಡಿದ್ರು ಜಕ್ಕಾಯ್ನೆ ನಾನ್ ನಿಮ್ಮನೆಗೆ ಇವತ್ತು ಬರ್ತೀನಿ ಅಂದ್ರೆ ಅಲೆಲುಯ್ಯ ಲೋಕವೆಲ್ಲ ಆ ಸಮರ್ಯ ಸ್ತ್ರೀಯನ್ನ ಒಬ್ಬ ವೇಷ್ಯೆ ಆಕೆ ಹಾಗೆ ಹೀಗೆ ಅಂತ ಲೋ ಜನರ ಎಲ್ಲ ಜನಾಂಗದಿಂದ ಆಕೆಯನ್ನ ದೂರ ಇಟ್ಟಿದ್ರು ಹಾಗೆ ಆದ್ರೆ ಯೇಸು ಸ್ವಾಮಿ ಯಾರನ್ನ ಭೇಟಿ ಮಾಡಿದ್ರು ಆ ಸ್ತ್ರೀಯನ್ನ ಭೇಟಿ ಮಾಡಿದ್ರು ಹಾಲೆಲೂಯ ಆಕೆ ಜೀವಿತವನ್ನ ಕಟ್ಟುಕೊಟ್ರು ಹಾಲೆಲ್ಲೂಯ್ಯ ಹಾಗೆ ಇವತ್ತು ನಾವು ಪ್ರೀತಿಸ್ತಾ ಇದ್ದೀವಿ ಅಂದ್ರೆ ಹೇಗೆ ಪ್ರೀತಿಸ್ಬೇಕು ಏಸು ಪ್ರೀತಿಸಿದಾಗನೇ ಪ್ರೀತಿಸ್ಬೇಕು ಹಲೇಲುಯ್ಯ ಆ ಪ್ರೀತಿಯಲ್ಲಿ ಏನಿರಬೇಕು ಅಂದ್ರೆ ಒಂದು ನಾಲ್ಕು ಅಂಶವನ್ನು ಇವತ್ತು ನಾವು ಕಲಿಯೋದಕ್ಕೆ ಹೋಗೋಣ ಇವತ್ತು ನಿಮ್ಮ ಹಾಗೆ ನಮ್ಮ ಹಾಗೆಯೇ ಒಂದು ಬಾರಿ ಯೇಸು ಸ್ವಾಮಿಗೆ ಒಬ್ಬ ಒಂದು ಪ್ರಶ್ನೆಯನ್ನು ಮಾಡ್ತಾನೆ ಲೂಕನ್ ಭರದ ಸುವಾರ್ತೆ ಹತ್ತನೇ ಅಧ್ಯಾಯಕ್ಕೆ ನಾವು ಬರೋಣ ಲೂಕನ್ ಭರದ ಸುವಾರ್ತೆ ಹತ್ತನೇ ಅಧ್ಯಾಯದ ಇಪ್ಪತ್ತ ಐದನೇ ವಚನದಿಂದ ನಾವು ಓದುವುದಕ್ಕೆ ಆರಂಭಿಸೋಣ ಯಾರಾದರೂ ಓದುವವರು ಶಬ್ದ ತೆಗೆದು ನೋಡ್ರಿ ಮೊದಲನೇದಾಗ ನಾವು ಪ್ರೀತಿ ಮಾಡೋದನ್ನ ಸಿಂಪಲ್ ಆಗಿ ಹೇಗೆ ಕಲಿತೀವಿ ಅಂದ್ರೆ ದೇವರು ವಾಕ್ಯವನ್ನು ಓದೋದ್ರಿಂದ ಕಲಿತೀವಿ ಹೇಳ್ರಿ ಆಮೇನ್ ಅಲ್ಲೇ ಲೂಯ್ಯ ಯೇಸುಸ್ವಾಮಿ ಈ ವ್ಯಕ್ತಿಗೆ ಹೀಗೆ ಪ್ರಶ್ನಿಸ್ತಾ ಇದ್ದಾನೆ ಶಾಸ್ತ್ರದಲ್ಲಿ ಏನು ಬರೆದದೆ ಹೇಗೆ ಓದಿದ್ದಿ ಇವತ್ತು ದೇವರ ವಾಕ್ಯಗಳನ್ನು ಅಥವಾ ದೇವರ ಸತ್ಯವೇದ ಗ್ರಂಥಗಳ ನಾವು ಓದಲೇ ಇಲ್ಲ ಅಂದರೆ ನಮಗೆ ಗೊತ್ತೇ ಆಗೋದಿಲ್ಲ ಫಸ್ಟ್ ಮೊದಲನೇ ಕಾರ್ಯ ಅಲೇ ಲೂಯ್ಯ ಈಗ ಗೊತ್ತಾದ ಮೇಲೆ ನಾವು ಪ್ರೀತಿಸಲಿಲ್ಲ ಅಂದರೆ ನಾವು ಕರೆಕ್ಟಾಗಿ ಓದಿಲ್ಲ ಅಂತ ಅರ್ಥ ಈ ವ್ಯಕ್ತಿ ಯೇಸುಸ್ವಾಮಿ ಹತ್ರ ಬಂದು ಓದಕ್ಕನ್ನೇ ನಾನು ನಿತ್ಯ ಜೀವ ಪಡಿಬೇಕೆಂದ್ರೆ ಏನು ಮಾಡಬೇಕು ಅದಕ್ಕೆ ಹೆಸರು ಸ್ವಾಮಿ ಹೇಳಿದ್ರು ನೀನು ಬೈಬಲ್ ಓದಿದ್ಯಾ ಅಂದರು ಆತನು ಹೂ ಅಂದ ಹೇಗೆ ಓದಿದ್ಯಾ ಅಂತಂದ್ರು ಅಲ್ಲೆಲ್ಲೂಯ್ಯ ವಚನ ಹೇಳ್ತಾ ಅದೇ ಏನು ಬರ್ದಿದೆ ಹೇಗೆ ಓದಿದ್ದೀ ಅಲ್ಲೆಲ್ಲೂಯ್ಯ ನಾವು ಏನು ಬರ್ದಿದೆ ಅಂತಲೂ ಓದಬೇಕು ಅಲ್ಲೆಲ್ಲೂಯ್ಯ ನೋಡಬೇಕು ಮತ್ತು ಅದು ಹೇಗೆ ಬರೆದಿದೆ ಅದರ ಅರ್ಥ ಅರ್ಥ ಅದರ ಗೂಢಾರ್ಥಗಳನ್ನು ತಿಳಿಯುವ ರೀತಿಯಲ್ಲಿ ನಾವು ಓದ್ಬೇಕು ಈತನ ಸತ್ಯವೇದ ಓದಿದ್ದ ನೀವು ಓದಿದ್ದೀರ ಅಂತ ನಾನು ನಂಬ್ತೀನಿ ಈತನ ಹೇಳ್ತಾ ಇದ್ದಾನೆ ಏನಂದರೆ ಮೊದಲನೇದಾಗಿ ಎರಡು ಆಜ್ಞೆ ಇದೆ ದೇವರೇ ಅದರಲ್ಲಿ ಮೊದಲನೇದು ನಿನ್ನ ದೇವರಾಗಿರುವ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸ್ಬೇಕು ಇದು ಮೊದಲನೇದು ಎರಡನೇದು ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸ್ಬೇಕು ಇದೆರಡು ಬರೆದಿದೆ ಅಂತ ಹೇಳಿದ್ರು ಆಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಆದರೆ ಅವನು ತನ್ನನ್ನು ನೀತಿವಂತನೆ ಎಂದು ತೋರಿಸಿಕೊಳ್ಳುವುದಕ್ಕೆ ಅಪೇಕ್ಷಿಸಿ ನನ್ನ ನೆರೆಯವನು ಯಾರು ಎಂದು ಯೇಸುವನ್ನು ಕೇಳಿದ್ರು ನಿಮಗೆ ಕೇಳ್ತೀನಿ ಇವತ್ತು ನಿಮ್ಮ ನೆರೆಯವರು ಯಾರು ನಿಮ್ಮ ನೆರೆಯವರು ಅಂದರೆ ಯಾರು ನಿಮ್ಮ ಅಕ್ಕ ಪಕ್ಕದವರು ಓಕೆ ನಿಮ್ಮ ಅಕ್ಕ ಪಕ್ಕದವರು ಅವರು ನಿಮ್ಮ ನೆರೆಯವರು ಅವ್ರನ್ನ ಹೇಗೆ ಪ್ರೀತಿಸ್ಬೇಕಂತೆ ನಿಮ್ಮನ್ನ ನೀವು ಹೇಗೆ ಪ್ರೀತಿ ಮಾಡ್ಕೊಳ್ತೀರೋ ಅವ್ರನ್ನ ಹಾಗೇ ಪ್ರೀತಿಸ್ಬೇಕು ಹಲೇಲೂಯ ಹಲೆಲೂಯ್ಯ ಹೇಗೆ ಪ್ರೀತಿಸ್ತೀವಿ ಗೊತ್ತಾ ಹೇಗೆ ಪ್ರೀತಿಸ್ತೀವಿ ಎಲ್ಲ ನಮ್ಮದಾಗಲಿ ಆಮೇಲೆ ನೋಡೋಣ ಇರು ಅಲ್ಲೆ ಲೂಯ್ಯ ಎಲ್ಲ ನಮ್ಮದಾಗಲಿ ಆಮೇಲೆ ನೋಡೋಣ ಅವ್ರು ಬರಲಿ ಅವ್ರ ಲೆಕ್ಕದಲ್ಲಿ ಇದ್ದಾರೆ ಆವಾಗ ನೋಡೋಣ ಅಲ್ಲೆ ಲೂಯ್ಯ ಈಗ ಈ ಪ್ರೀತಿ ಮಾಡೋದು ಏನು ತೋರಿಸುತ್ತೆ ಅಂದರೆ ನಾವು ನೆರೇವನನ್ನೇ ಹೇಗೆ ಪ್ರೀತಿಸ್ತೀವೋ ನಾವು ದೇವರನ್ನ ಹಾಗೆ ಪ್ರೀತಿಸ್ತಾ ಇದ್ದೀವಿ ಅಂತ ಅರ್ಥ ಅಲ್ಲೆ ಲೂಯ್ಯ ನನ್ನ ನೆರೆಯವರನ್ನೇ ನಾನು ನಾನು ಕರೆಕ್ಟಾಗಿ ನ್ಯಾಯಬದ್ಧವಾಗಿ ಪ್ರೀತಿ ಮಾಡಿಲ್ಲ ಅಂದರೆ ನಾನು ದೇವರನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳೋದು ಸುಳ್ಳು ಇನ್ನು ನಾನು ಹೇಳ್ತಾ ಇಲ್ಲ ಸತ್ಯವೇದ ಹೇಳ್ತದೆ ಒಂದು ವಹನ ನಾಲ್ಕನೇ ಅಧ್ಯಾಯ ತೆಗಿರಿ ಒಂದು ಯೋಹನ ನಾಲ್ಕನೇ ಅಧ್ಯಾಯ ಒಂದು ಯೋಹನ ನಾಲ್ಕನೇ ಅಧ್ಯಾಯ ಇಪ್ಪತ್ತು ಇಪ್ಪತ್ತೊಂದು ನಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನ ದ್ವೇಷಿಸಿದರೆ ಆತನು ಸುಳ್ಳುಗಾರನಾಗಿದ್ದಾನೆ ನೋಡ್ರಿ ಕಣ್ಣು ಕಾಣಿಸ್ತಿರೋ ಸಹೋದರರನ್ನೇ ಪ್ರೀತಿಸ್ತಿರೋರು ಅಲೆ ಲೂಯ್ಯ ವಚನ ಏನು ಹೇಳ್ತದೆ ನಾನು ಕಣ್ಣಲ್ಲಿ ನಾನು ನೋಡ್ತಿರೋ ನನ್ನ ಸಹೋದರನನ್ನೇ ನಾನು ಪ್ರೀತಿ ಮಾಡ್ತಿಲ್ಲ ಅಂದರೆ ಈ ಕಾಣದಿರುವ ದೇವರನ್ನೇ ಹೇಗೆ ಪ್ರೀತಿ ಮಾಡ್ತಾರೆ ಅಲ್ಲೆಲೂಯ್ಯ ಸೊ ಇವತ್ತು ನಿಮ್ಮ ನೀವು ನಿಮ್ಮ ನೆರೆಯವರನ್ನು ಹೇಗೆ ಪ್ರೀತಿಸ್ತಾ ಇದ್ದೀರೋ ಅದೇನ್ ಪ್ರಚಾರ ಪಡಿಸುತ್ತೆ ನೀವು ಯೇಸುವನ್ನ ಹಾಗೇ ಪ್ರೀತಿಸ್ತಾ ಇದ್ದೀರಾ ಅಂತ ಹಾಲೆಲ್ಲೂಯ್ಯ ನಿಮ್ಮ ನೆರೆಯವರನ್ನು ನೀವು ಹೇಗೆ ನೀವು ಸ್ವೀಕರಿಸ್ತೀರೋ ಯೇಸುವನ್ನು ನೀವು ಹಾಗೆ ಸ್ವೀಕರಿಸ್ತೀರಂತ ಅಲೆಲುಯ್ಯ ನೀವು ಎಷ್ಟು ನಿಮ್ಮ ಹೃದಯಪೂರ್ವಕವಾಗಿ ಪ್ರೀತಿಯನ್ನು ಹಂಚ್ತೀರೋ ಅಲ್ಲಿ ಏಸುವನ್ನು ಹಂಚುವವರಾಗಿರ್ತೀರ ನೀವು ಯೇಸು ಸ್ವಾಮಿ ಏನು ಮಾಡಿದ್ರು ಆತನು ಮೊದಲು ನಮ್ಮನ್ನು ಪ್ರೀತಿಸಿದ್ರು ಅದಕ್ಕೆ ಇವತ್ತು ನಾವು ಪ್ರೀತಿ ಮಾಡ್ತಿದ್ದೆ ಆ ಪ್ರೀತಿ ಹೇಗಿರ್ಬೇಕಂದ್ರೆ ಆತನು ನಮ್ಮನ್ನು ಪ್ರೀತಿಸಿದಾಗೇ ನಾವು ಪ್ರೀತಿಸ್ಬೇಕು ಅಲ್ಲೆಲ್ಲೂಯ್ಯ ಆ ವಚನ ಯೇಸು ಸ್ವಾಮಿ ಹೇಳ್ತಾ ಇದ್ರೆ ಮೂವತ್ತನೇ ವಚನ ಓದೋಣ ಲೈಕ್ ಲೂಕನ್ ಬ್ರದರ್ಸ್ ಸುವಾರ್ತೆ ಹತ್ತು ಮೂವತ್ತು ಅಲ್ಲಿ ಒಂದು ಕಥೆಯನ್ನು ಒಂದು ನಡೆದ ಸಂಭವವನ್ನ ಸಂಭವವನ್ನು ಯೇಸು ಸ್ವಾಮಿ ತಿಳಿಸ್ತಾ ಇದ್ದಾರೆ ನಾವು ಹೇಗೆ ಪ್ರೀತಿಸ್ಬೇಕು ಅನ್ನುವುದನ್ನು ಒಂದು ನಾಲ್ಕು ಭಾಗದಲ್ಲಿ ನಾವಿಲ್ಲಿ ಕಲಿತೀವಿ ನೋಡ್ರಿ ಒಬ್ಬನೊಬ್ಬ ಮನುಷ್ಯನು ಎರಸಲೇಮಿನಿಂದ ಘಟ್ಟ ಇಳಿದು ಎರಿಕೋವಿಗೆ ಹೋಗುತ್ತ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಎಷ್ಟು ಗಾಯವಾಗುವಷ್ಟು ಒಡೆದು ಹಾ ಅರೆ ಜೀವ ಮಾಡಿಬಿಟ್ಟು ಹೋದರು ಹಾ ಆಗ ಹೇಗೋ ಒಬ್ಬ ಯಾಜಕನು ಆ ದಾರಿಯಲ್ಲಿ ಇಳಿದು ಬರುತ್ತಿರುವಾಗ ಅವನನ್ನು ಕಂಡು ಹೆಂಗೆ ಎಷ್ಟು ಜನ ಓರೆಗೆ ಹೋಗೋದು ಪ್ರಾಕ್ಟೀಸ್ ಮಾಡಿದ್ದೀರಾ ಅಲೆ ಈ ನೀವು ಓರೆಯಾಗಿ ಹೋಗೋದಂದ್ರೆ ಹೇಳ್ರಿ ನೋಡಿದ್ರು ಎಷ್ಟು ಜನ ಆ ರೀತಿ ಮಾಡಿದ್ದೀರಾ ನಿಮ್ಮ ಸಹೋದರರಿಗಾಗಿರ್ಬೋದು ಅಥವಾ ಅಕ್ಕಪಕ್ಕದಲ್ಲಿರೋರು ಕಷ್ಟದಲ್ಲಿರುವಾಗ ಏನೋ ಪರಿಸ್ಥಿತಿ ಕೆಟ್ಟಿರುವ ಓರೆಯಾಗಿ ಎಷ್ಟು ಜನ ಹೋಗ್ತೀರಾ ವೀಡಿಯೋ ಎಷ್ಟು ಜನ ಮಾಡ್ತೀರಾ ಅಲೆ ಸಿ ಮೊದಲನೇ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ ಅವನು ಯಾಜಕನು ಆತನು ಅವನನ್ನು ನೋಡಿದ್ರೂ ಕೂಡ ಏನು ಮಾಡ್ತಾ ಇದ್ದಾನೆ ಹಾಗೆ ಓರೆಯಾಗಿ ಹೋಗ್ತಾ ಇದ್ದಾನೆ ಇನ್ನೊಂದು ಅದೇ ರೀತಿಯಲ್ಲಿ ಒಬ್ಬ ಲೇವಿಯನು ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ವಾರೆಯಾಗಿ ಹೋದನು ಹಾ ಆದರೆ ಒಬ್ಬ ಸಮರ್ಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಏನು ಮಾಡಿದ್ರು ಕನಿಕರಿಸಿ ಹಾಲೆಲೂಯ ಅವನ್ನ ಹತ್ತಿರಕ್ಕೆ ಹೋಗಿ ನಾನು ಮುಂಜಾನೆ ಹಿಂದಿ ಸರ್ವಿಸ್ನಲ್ಲಿ ಮಾತನಾಡುವಾಗ ಹೀಗೆ ಹೇಳಿದೆ ನಾವು ದೇವರನ್ನ ಪ್ರೀತಿ ಮಾಡ್ತಾ ಇದೀವಿ ಅಂತ ಹೇಳುವರಾದ್ರೆ ಮೊದಲು ನಾವು ಹತ್ತಿರ ಬರೋದನ್ನ ಕಲಿಬೇಕು ಹಾಲೆಲೂಯ ಯಜನ್ ಕರ್ಥ ನಾವು ದೇವರನ್ನ ಪ್ರೀತಿಸ್ತಾ ಇದ್ದೀವಿ ಅಂತ ಇರೋದಾದ್ರೆ ನಾವೇನು ಮಾಡ್ಬೇಕು ಮೊದಲು ಹತ್ತಿರ ಬರೋದನ್ನ ಕಲಿಬೇಕು ವಾರಯಾಗ ಬಾಸ್ಟ್ ನೋಡ್ತಾರಂದ್ರೆ ಕಣ್ಗೆ ಬೀಳ್ದಿರೋ ತರ ಹತ್ತಿರ ಬರೋದನ್ನ ಅಲೇಲುಯ್ಯ ಯಾಕಂದ್ರೆ ಈ ವ್ಯಕ್ತಿ ಒಬ್ಬ ಸಮ್ಮರಿಯನು ಈತನ ದಾರಿಯಲ್ಲಿ ಗಾಯಪಟ್ಟು ಬಿದ್ದಿರುದನ್ನ ನೋಡಿ ಏನ್ ಮಾಡ್ದ ಕನಿಕರಿಸಿ ಹತ್ತಿರ ಬಂದ ಎಷ್ಟ್ ಜನ ಹತ್ತಿರ ಬರ್ದಿರ ದೇವರಿಗೆ ದೇವರಿಗೆ ಹತ್ತಿರ ಬರೋರು ಎಷ್ಟ್ ಜನ ಇದ್ದೀರಾ ಅಲೇಲುಯ್ಯ ದೇವರಿಗೆ ಹತ್ತಿರ ಬರಬೇಕು ಅದೇ ಪ್ರೀತಿಯನ್ನ ತೋರ್ಸೋದು ಅಲೇಲುಯ್ಯ ನೋಡ್ರಿ ಭಕ್ತಿಗೂ ಪ್ರೀತಿಗೂ ಬಹಳ ಡಿಫ್ರೆನ್ಸ್ ಇದೆ ಅಲೇಲುಯ್ಯ ಎರಡನೇದು ಭಕ್ತಿಗೆ ಪ್ರೀತಿ ಇಲ್ದಿದ್ರೆ ಅದು ಸರಿಯಾದ ಭಕ್ತಿನೇ ಅಲ್ಲ ಅಲೇಲುಯ್ಯ ಪ್ರೀತಿ ಇಲ್ಲದೆ ನಾನು ದೇವ್ರನ್ನ ನೋ ನಾನು ದೇವ್ರನ್ನ ನಾನು ಆರಾಧಿಸ್ತೀನಿ ಸ್ತುತಿಸ್ತೀನಿ ಅಂದರೆ ಏನಂತು ವಾಕ್ಯ ಅವನು ಸುಳ್ಳುಗಾರನು ಅಂತು ಅಂದರೆ ಆ ಭಕ್ತಿ ಏನಾಗಿದೆ ಅವಾಗ ಸುಳ್ಳು ಭಕ್ತಿ ಅದು ಅಲ್ಲೆಲೂಯ್ಯ ನೀವು ಮೊದಲು ಪ್ರೀತಿ ಮಾಡೋದನ್ನು ಕಲಿತರೆ ಆ ಪ್ರೀತಿ ಅದರಲ್ಲಿ ಭಕ್ತಿ ಇರುತ್ತೆ ಅಲ್ಲೆಲೂಯ್ಯ ಸೊ ಈ ವ್ಯಕ್ತಿ ಏನು ಮಾಡ್ದ ಗಾಯ ಗಾಯಪಟ್ಟಿರೋದನ್ನು ನೋಡಿ ಮೊದಲು ಕನಿಕರಿಸಿ ಹತ್ತಿರ ಬಂದ ಯಶ್ಜಾನ ಇನ್ನು ಮುಂದೆ ದೇವ್ರಿಗಾಗಿ ಹತ್ತಿರ ಬರೋದಕ್ಕೆ ಸಿದ್ಧವಾಗಿದ್ದೀರಾ ಈ ಈ ಪ್ರಸಂಗದ ಒಂದು ಕೊನೆ ಭಾಗ ಇವತ್ತು ಇನ್ನು ಮುಂದಿನ ತಿಂಗಳಲ್ಲಿ ನಾನು ಗಮನಿಸಬೇಕು ಎಲ್ಲರೂ ಹತ್ತಿರದಲ್ಲಿ ಬರೋದನ್ನ ನಾನು ಚರ್ಚೆಲ್ ನಾನು ನೋಡ್ಬೇಕು ಹಲೇ ಹತ್ತಿರ ಅಂದರೆ ಹೇಗೆ ಗೊತ್ತಾ ನಾನು ಫಸ್ಟ್ ಇರಬೇಕು ಏನಿರಬೇಕು ಹತ್ ಇವಾಗ ಹತ್ತಿರದಲ್ಲಿರೋರ್ಗು ದೂರದಲ್ಲಿರೋರ್ಗು ಏನು ವ್ಯತ್ಯಾಸ ಮುಂದೆ ಇರ್ತಾರೆ ಹಲೆಲೂಯ್ಯ ಸಿ ಇಲ್ಲಿ ನಾವು ಇದು ರಿಸರ್ವ್ಡ್ ಸೀಟ್ ಅಂತ ಚರ್ಚಲ್ಲಿ ಎಲ್ಲಿಲ್ಲ ಅಲೆಯ್ಯ ಇಲ್ಲಿ ಬೋರ್ಡ್ ಹಾಕಿ ಇಲ್ಲಿ ಇಲ್ಲಿ ಇಂತಿಂತವ್ರು ಇಲ್ಲ ಇದು ರಿಸರ್ವ್ಡ್ ಸೀಟ್ ಅಲ್ಲ ನೀವು ಎಷ್ಟು ಬೇಗ ಬಂದಿರ್ತೀರೋ ನಿಮ್ಮ ಸೀಟ್ ಅಷ್ಟು ಮುಂದೆ ಇರುತ್ತೆ ನೀವು ಎಷ್ಟು ಲೇಟಾಗಿ ಬರ್ತೀರೋ ನಿಮ್ಮ ಸೀಟು ಅಥವಾ ಬೇಗ ಬಂದು ಹಿಂದಿನ ಸೀಟ್ ಆಯ್ಕೆ ಮಾಡ್ತಾ ಮಾಡ್ತಾಯಿದ್ದೀರಂದರೆ ನೀವು ದೇವರಿಗೆ ಹತ್ತಿರ ಇಲ್ಲ ಅಂತ ಅಲ್ಲೇಲ್ಲೂ ಯಾ ಯಾಕಂದರೆ ವಚನ ಇದೆ ಆ ಸಮರೇಧವನ್ನು ಈ ವ್ಯಕ್ತಿಯ ನೋಡಿ ಹತ್ತಿರ ಬಂದ ಅಲ್ಲೆಲ್ಲೋ ಎರಡನೇ ಹತ್ತು ಮಾಡಿದ ಎರಡನೇ ಕಾರ್ಯ ನೋಡಿರಿ ಅವನ ಗಾಯಗಳಲ್ಲಿ ಹಾಂ ದ್ರಾಕ್ಷಾರಸವನ್ನು ಹೊಯ್ದು ಕಟ್ಟಿ ಹಾ ವಾಹನದ ಮೇಲೆ ಹತ್ತಿಸಿ ಛತ್ರಕ್ಕೆ ಕರ್ಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು ಅಲೆಲೂಯ ಅಲೆಲೂಯ ದೇವರನ್ನ ನಾನು ಪ್ರೀತಿಸ್ತಾ ಇದ್ದೀನಿ ಅಂದ್ರೆ ಒಂದು ನಾಲ್ಕು ಅಂಶವನ್ನ ಮಾಡಿ ತೋರಿಸ್ಬೇಕು ಏನು ಗೊತ್ತಾ ಮೊದಲನೇದಾಗಿ ನಾವು ಸ್ವಲ್ಪ ಸಮಯ ಕೊಡ್ಬೇಕು ಹೇಳ್ರಿ ಸ್ವಲ್ಪ ಸಮಯ ಕೊಡ್ಬೇಕು ಇದಕ್ಕಿಂತ ಮೊದಲು ಇಬ್ರು ಬಂದಿದ್ರು ಅವರು ಯಾಜಕನು ಒಬ್ಬ ಲೇವಿಯನು ಒಬ್ಬ ಹಿಂಗೆ ನೋಡ್ಕೊಂಡು ನೋಡ್ಕೊಂಡೇ ಹೋಗ್ಬಿಟ್ರು ಏನು ಮಾಡಿದ್ರು ಏನು ಮಾಡಿದ್ರು ನೋಡ್ಕೊಂಡು ನೋಡ್ಕೊಂಡೇ ಅರೆ ಅಲ್ಲಿಗೆ ಅರ್ಥ ಏನು ಗೊತ್ತ ಅವ್ರು ಸಮಯ ಕೊಟ್ಟಿಲ್ಲ ಅಲ್ಲೆಲ್ಲೂಯ್ಯ ಆದರೆ ಹತ್ತಿರ ಬಂದವನು ಏನು ಮಾಡಿದಾನೆ ಇವಾಗ ಇವನು ಸಮಯ ಕೊಟ್ಟಿದ್ದಾನೆ ಅಲೇಲೂಯ್ಯ ಸೊ ನೀವು ದೇವ್ರನ್ನ ಪ್ರೀತಿಸ್ತಾ ಇದ್ದೀರಂದ್ರೆ ಸ್ವಲ್ಪ ಸಮಯ ಕೊಡ್ಬೇಕು ಯಾರಿಗೆ ಅಲೇಲೂಯ್ಯ ದೇವರ ಸಾನ್ನಿಧ್ಯದಲ್ಲಿ ಸ್ವಲ್ಪ ಸಮಯ ಕಳಿಬೇಕು ಅಲ್ಲಿಯ ನೀವು ದೇವರನ್ನ ಪ್ರೀತಿಸ್ತಾ ಇದ್ದೀರಂದರೆ ನೀವು ಹತ್ತಿರ ಬರುವವರು ಮತ್ತು ಸಮಯ ಕೊಡುವವರಾಗ್ಬೇಕು ಅಲ್ಲಿಯ ಎರಡನೇದಾಗಿ ಏನು ಗೊತ್ತಾ ಆ ವ್ಯಕ್ತಿ ಮಾಡ್ದಂಥ ಕಾರ್ಯ ಈ ಯಾಜಕ ಅಂದರೆ ಈ ಯಾಜಕನು ಲೇವಿಯನು ಅವರು ಸಮಯನೂ ಕೊಡಲಿಲ್ಲ ನೋಡ್ಲೂ ಇಲ್ಲ ಓರಿ ಆಗೋದ್ರು ಈತನು ಸಮಯನೂ ಕೊಟ್ಟ ಎರಡನೇ ಕಾರ್ಯ ಆತನು ಮಾಡ್ತಿರೋದೇನಂದ್ರೆ ಗಾಯ ಕಟ್ಟದ ಅಂದರೆ ಸ್ವಲ್ಪ ಎಫರ್ಟ್ ಆಗ್ತಾ ಇದ್ದಾನೆ ನೀವು ಚರ್ಚೆಗೆ ಬರೋರು ಸ್ವಲ್ಪ ಎಫರ್ಟ್ ಹಾಕ್ಬೇಕು ಏನಾದರೂ ಸ್ವಲ್ಪ ಪ್ರಯಾಸ ಪಡಬೇಕು ಅಲೆಲ್ಲೂಯ್ಯ ನೋಡ್ರಿ ಆತನ ದಾರಿಯಲ್ಲಿ ಗಾಯದಲ್ಲಿ ಬಿದ್ದಿದ್ದಾನೆ ಅಲ್ವಾ ಆದ್ರೆ ಆತನನ್ನ ಗಾಯ ಆ ಗಾಯ ಕಟ್ಟಬೇಕು ಅವನಿಗೆ ಟ್ರೀಟ್ಮೆಂಟ್ ಮಾಡಬೇಕು ಅಂದ್ರೆ ಸ್ವಲ್ಪ ಏನೋ ನಾನು ಮಾಡಬೇಕು ಹೇಳ್ರಿ ಸ್ವಲ್ಪ ಮಾಡ್ಬೇಕು ಸ್ವಲ್ಪ ಮಾಡ್ಬೇಕು ಅಲ್ಲೆಲ್ಲೂಯ್ಯ ಇದು ದೇವರ ಪ್ರೀತಿಯನ್ನು ಪ್ರಚಾರ ಪಡಿಸೋದು ಏನಂದ್ರೆ ನಾವು ಸಮಯ ಕೊಡಬೇಕು ಎರಡನೇದಾಗಿ ಸ್ವಲ್ಪ ಎಫರ್ಟ್ ಹಾಕ್ಬೇಕು ಅಲ್ಲೆಲ್ಲೂಯ್ಯ ಒಂದು ಮೂರು ಪಾಯಿಂಟ್ ಮುಖ್ಯವಾಗಿದೆ ಏನಂದ್ರೆ ಮೊದಲಾಗ ಹತ್ತಿರ ಬರ್ಬೇಕು ಅಲ್ಲೆಲ್ಲೂಯ್ಯ ಎರಡನೇದಾಗಿ ಸ್ವಲ್ಪ ಸಮಯ ಕೊಡಬೇಕು ಅಲ್ಲೆಳ್ಳಿ ಇವತ್ತು ನಾನು ವೇಗವಾಗಿ ಹನ್ನೆರಡುವರೆಗೆ ನಾನು ಮುಗಿಸ್ತೀನಿ ಅಲ್ಲಿಲ್ಲೂಯ್ಯ ಸ್ವಲ್ಪ ಹತ್ತಿರ ಬರಬೇಕು ಮತ್ತು ಸಮಯ ಕೊಡಬೇಕು ಮೂರನೇದಾಗಿ ಸ್ವಲ್ಪ ಎಫರ್ಟ್ ಹಾಕ್ಬೇಕು ಹಾಕ್ಬೇಕು ಕುಂತಲ್ಲೇ ಕುಂತು ವಾಪಸ್ ಎದ್ದು ಹೋಗೋದಲ್ಲ ಸ್ವಲ್ಪ ಎಫರ್ಟ್ ಅಲ್ಲೆ ಲೂಯ್ಯ ದೇವರಿಗಾಗಿ ಕೆಲವು ಕಾರ್ಯಗಳನ್ನು ಅಲೆಲುಯ್ಯ ನಮ್ಮ ಕೈಲಿ ಆಗುವ ಕಾರ್ಯಗಳನ್ನು ಅಲೆ ಲೂಯ್ಯ ಈತನೇನು ಮಾಡ್ದ ಆತನ ಗಾಯವನ್ನು ಮೊದಲು ಅಲ್ಲಿ ಕಟ್ಟ್ದ ಅಲ್ಲೆಲೂಯ ಎರಡನೇದಾಗಿ ಆತನು ತನ್ನ ಸ್ವಂತ ವಾಹನದ ಮೇಲೆ ಆತನನ್ನು ಹಾಕಿಕೊಂಡು ಛತ್ರಕ್ಕೆ ಹೋಗಿ ಬಿಟ್ಟ ಅಲೇಲುಯ್ಯ ಅಲ್ಲೇ ಒಂದು ಎಫರ್ಟ್ ತೋರಿಸ್ತಾ ಇದ್ದಾನೆ ಆತನು ಎಷ್ಟು ಜನ ನೀವು ನನ್ನ ದೇವ್ರಿಗಾಗಿ ಏನಾದರೂ ಮಾಡ್ತೀನಿ ಅಂತ ನೀವು ನಿಂತ್ಕೊಳ್ತೀರ ನಿಲ್ತ್ಕೊಳ್ತೀರಾ ಅಲೇಲುಯ್ಯ ನೋಡ್ರಿ ಅದು ಹೇಳೋದಷ್ಟೇ ಅಲ್ಲ ಅದನ್ನು ಈತ ಈ ವ್ಯಕ್ತಿಯಾಗೆ ಮಾಡಿ ತೋರಿಸ್ಬೇಕು ಈತನೇನು ಮಾಡ್ದ ಆತನನ್ನು ಗಾ ಅಲ್ಲಿ ಗಾಯನೂ ಕಟ್ಟ್ದ ಅಲ್ಲೇ ಬಿಡಲಿಲ್ಲ ಆತನೇನು ಮಾಡ್ದ ಆತನ ತೊಗೊಂಡೋಗಿ ಛತ್ರಕ್ಕೆ ಸೇರಿಸ್ದ ಅಲೆಲುಯ್ಯ ಆ ಛತ್ರಕ್ಕೆ ಸೇರಿಸುವುದು ಏನು ಏನ್ ಸೂಚಿಸುತ್ತಂದ್ರೆ ಏನಾದರೂ ಮಾಡಿ ಅದನ್ನು ಮುಗಿಸ್ತಾ ಇದ್ದಾನೆ ಅಲೇಲುಯ್ಯ ಅರ್ಧಕ್ಕೆ ಬಿಟ್ಟಿಲ್ಲ ಇನ್ನೊಂದು ವಚನ ಆತನು ಹೇಳ್ತಾ ಇದ್ದೇನೆ ಅದನ್ನು ಹೋದ್ರಿ ಮರುದಿನ ಹ ಎರಡು ಹಣಗಳನ್ನು ತೆಗೆದು ಛತ್ರದವನಿಗೆ ಕೊಟ್ಟು ಇವನನ್ನು ಆರೈಕೆ ಮಾಡು ಇದಕ್ಕಿಂತ ಹಾಂ ವೆಚ್ಚ ಮಾಡಿದರೆ ನಾನು ಹಿಂತಿರುಗಿ ಬಂದಾಗ ಅಲೇಲುಯ್ಯ ಸೊ ಫಸ್ಟ್ ನಾವು ಹತ್ತಿರ ಬರಬೇಕು ಅಲೆಲ್ಲೂಯ್ಯ ಎರಡನೇದು ನಾವು ಸಮಯ ಕೊಡಬೇಕು ಅಲೆಲುಯ್ಯ ಮೂರನೇದು ಸ್ವಲ್ಪ ಪ್ರಯಾಸ ಪಡ್ಬೇಕು ಅಲ್ಲೆಲ್ಲೂಯ್ಯ ನಾಲ್ಕನೇದು ನಾವು ಸಹಾಯ ಮಾಡಬೇಕು ಅಲ್ಲೆಲುಯ್ಯ ಅದು ದೇವರ ವಿಷಯ ಆಗಿರ್ಬೋದು ಅದು ಬಡವರ ವಿಷಯ ಆಗಿರ್ಬೋದು ನಾವು ಕೈ ತೆರೆದು ಕೊಡುವವರಾಗ್ಬೇಕು ಅಲ್ಲೆಲ್ಲೂಯ್ಯ ಈ ಪ್ರೀತಿ ನಾವು ಬರೀ ಪ್ರೀತಿ ಹೇಗೆ ತೋರಿಸ್ತೀರ ಮತ್ತೆ ಅಲ್ಲೆಲ್ಲೂಯ್ಯ ಅದು ಕ್ರಿಯೆಯಿಂದ ಬರಬೇಕಾ ಈತನೇನು ಮಾಡ್ದ ಎರಡು ಹಣವನ್ನು ಮಾಡೆ ದಿನ ಹೋಗಿ ಕೊಟ್ಟ ಏನು ಮಾಡ್ದ ಅಂದರೆ ಆತನ ರೆಸ್ಪಾನ್ಸಿಬಲ್ ಲವ್ ಅದು ಅಲ್ಲೆಲ್ಲೂಯ್ಯ ಅವ್ನ ನೆನಪಿಟ್ಕೊಂಡು ನಾನು ಒಬ್ಬನನ್ನ ಛತ್ರದಲ್ಲಿ ಬಿಟ್ಟು ಬಂದಿದ್ದೀನಿ ಅವನಿಗೇನಾದರೂ ಖರ್ಚು ವೆಚ್ಚಗಳು ಬರಬಹುದು ಅವನೇನು ಮಾಡ್ದ ಮಾಡ್ಯ ದಿನ ಹೋಗಿ ಎರಡು ನಾಣ್ಯವನ್ನು ಕೊಟ್ಟ ಕೊಡುವಾಗ ಏನು ಬಂದ ಗೊತ್ತಾ ಇದನ್ನು ಇಪ್ಪ ಇದನ್ನಿಟ್ಕೋ ಅದನಿಗೆ ಆತನಿಗೆ ಆರೈಕೆ ಮಾಡು ಇದಕ್ಕಿಂತ ಹೆಚ್ಚಾಗಿ ಏನಾದರೂ ನೀನು ವೆಚ್ಚ ಮಾಡಿದ್ರೆ ಅದನ್ನು ನಾನು ಮತ್ತೆ ಬಂದಾಗ ಕೊಡ್ತೀನಿ ಅಲೇಲೂಯ್ಯ ಇದು ಏನು ತೋರಿಸುತ್ತದೆ ಗೊತ್ತಾ ಒಂದು ನಾನು ಕೂಡ ಆ ಪ್ರೀತಿಯಲ್ಲಿ ನನ್ನದೊಂದು ಪಾಲ್ ಇರಬೇಕು ಅಲೇಲೂಯ್ಯ ಅಲ್ಲಿ ಇಬ್ಬರು ಬಂದು ಹೋದರು ಅವರು ನಿಂತ್ಕೊಳ್ಳೂ ಇಲ್ಲ ಅವರು ಏನೂ ಕ್ರಿಯೆಯನ್ನು ಮಾಡಿದ್ರೆ ಹಾಗೆ ಹೋದರು ಇವತ್ತು ನಿಮ್ಮ ದೇವರ ಪ್ರೀತಿ ಅದು ಕ್ರಿಯೆ ಇಲ್ಲದಾಗಿರಬಾರ್ದು ಏನಾದರೂ ಮಾಡಬೇಕು ಅಲ್ಲೆಲೂಯ್ಯ ಈ ಒಳ್ಳೆ ಸಮರ್ಯನು ಫಸ್ಟ್ ಹತ್ತಿರ ಬಂದ ನೆಕ್ಸ್ಟ್ ಸಮಯ ಕೊಟ್ಟ ಮೂರನೇದಾಗಿ ಸ್ವಲ್ಪ ಪ್ರಯಾಸ ಪಟ್ಟ ನಾಲ್ಕನೇದಾಗಿ ಸ್ವಲ್ಪ ಸಹಾಯ ಮಾಡ್ದ ಅಲೆಲ್ಲೂಯ್ಯ ಇದನ್ನ ಎಷ್ಟು ಜನ ಇವತ್ತಿನಿಂದ ಮಾಡೋದಕ್ಕೆ ಸಿದ್ಧವಾಗ್ತೀರಾ ಅಲೆಲ್ಲೂಯ್ಯ ನೋಡ್ರಿ ಯೇಸು ಸ್ವಾಮಿ ನಿಮ್ಮನ್ನ ಕುರಿತು ಮಾತಾಡುವವರಾಗಬೇಕು ಇವತ್ತು ಯೇಸು ಸ್ವಾಮಿ ಈ ಒಳ್ಳೆ ಸಮರೇಧವನ ಕುರಿತು ಮಾತನಾಡಿ ಆ ಧರ್ಮೋಪದೇಶಕನಿಗೆ ಹೇಳ್ತಾ ಇದ್ರೆ ಏನ್ ಗೊತ್ತಾ ನೀನು ಚೆನ್ನಾಗಿ ಓದಿದ್ದೀನಿ ಅಂದಲ್ಲ ಆ ಓದಿರೋದ್ರಲ್ಲಿ ಒಂದು ಅರ್ಥ ಹೇಳ್ತೀನಿ ಕೇಳೋ ನಿನ್ನ ನೆರೆಯವನಂದ್ರೆ ಇಂಥವನೇ ಆ ನೆರೆಯವನ ನೀನು ಹೇಗೆ ಪ್ರೀತಿಸ್ಬೇಕು ಅಂದ್ರೆ ಈ ಸಮರೇಧವನಂತೆ ನೀನು ಪ್ರೀತಿಸ್ಬೇಕು ಅಲ್ಲೆಲೂಯ ನಮ್ಮನ್ನ ಲೋಕದಲ್ಲಿ ಎಷ್ಟೋ ಜನ ಬಂದ್ರು ನೋಡ್ಕೊಂಡ್ರು ಸುಮ್ಮನೆ ಓದ್ರು ರೈಟ್ ಆದ್ರೆ ಏಸು ಬಂದು ಸುಮ್ಮನೆ ಹೋಗಿಲ್ಲ ಅಲ್ಲೆಲೂಯ ಏಸು ಬಂದಿ ಸುಮ್ನೆ ಹೋಗಿಲ್ಲ ಅವ್ರು ನಮ್ಮನ್ನ ನೋಡಿದ್ರು ನಮ್ಮ ಹತ್ತಿರ ಬಂದ್ರು ನಮಗಿದ್ದಂಥ ಗಾಯಗಳನ್ನು ಕಟ್ಟಿದ್ರು ನಮ್ಮ ಕಣ್ಣೀರನ್ನು ಒರೆಸಿದ್ರು ನಮ್ಮ ಜೀವಿತವನ್ನ ಕಟ್ಟಿಕೊಟ್ರು ಅಲೆಲೂಯ ಇವತ್ತಿನ ತನಕ ನಮ್ಮ ಜೀವಿತದ ಕುರಿತಾಗಿ ಅವರೇ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಅಲೆಲೂಯ ಸತ್ಯವೇದ ಈ ಸಮರದವನೇನು ಹೇಳ್ತಾ ಇದ್ದಾನೆ ಮೊದಲು ಹೋದ ಆತನಿಗೆ ಟ್ರೀಟ್ಮೆಂಟ್ ಮಾಡ್ದ ಜವಾಬ್ದಾರಿಯಿಂದ ಹೋಗಿ ಛತ್ರದಲ್ಲಿ ಹಾಕ್ದ ಆ ಛತ್ರದವನಿಗೆ ಎರಡು ನಾಣ್ಯಗಳನ್ನು ಕೊಟ್ಟ ಕೊಟ್ಟಿ ಏನಂದ ಹೆಚ್ಚು ವೆಚ್ಚವಾದ್ರೆ ಮತ್ತೆ ನಾನೇ ಬಂದು ಕೊಡ್ತೀನಿ ಅಂದ ಅಲೆ ಲೂಯಾ ದಟ್ ಶೋಸ್ ದ ಕ್ರೈಸ್ಟ್ ಲವ್ ಅದು ಏಸುವಿನ ಪ್ರೀತಿ ತೋರಿಸುತ್ತೆ ಏನಂದ್ರೆ ಏಸು ನಮ್ಮ ಜೀವಿತವನ್ನ ಪಾಪದಲ್ಲಿ ಇದ್ದದನ್ನ ನೋಡಿದ್ರು ಅಲ್ಲಿಂದ ನಮ್ಮನ್ನ ಮೇಲೆತ್ತಿದ್ರು ನಮ್ಮನ್ನ ಪರಿಶುದ್ಧಗೊಳಿಸಿದ್ರು ನಮ್ಮ ಜೀವಿತವನ್ನ ಕಟ್ಟಿದ್ರು ಇವತ್ತು ನಮ್ಮ ಜೀವಿತವನ್ನ ನಡೆಸ್ತಾ ಇದ್ದಾರೆ ಹೇಳ್ರಿ ನಡೆಸ್ತಾ ಇದ್ದಾರೆ ಅಲ್ಲಿ ಎಷ್ಟು ಜನಕ್ಕೆ ಅನುಭವವಿದೆ ನನ್ನ ದೇ ನನ್ನ ಜೀವಿತ ದೇವರು ನಡೆಸ್ತಾ ಇದ್ದಾರೆ ಅಂತ ಅಲೆ ಲೂಯಾ ಅದು ಏಸುವಿನ ಪ್ರೀತಿ ಅಲೆ ಲೂಯಾ ಅದೇ ವಿಧದಲ್ಲಿ ನಾನು ನನ್ನ ಸಭೆಯನ್ನು ದೇವರನ್ನು ಪ್ರೀತಿಸುವವರಾಗಬೇಕು ಅಲೆಲೂಯ ಮನೆಯಲ್ಲಿದ್ದರೂ ನೀವು ದೇವರ ಸ್ಥಾನಿಧ್ಯ ಕುರಿತಾದ ಒಂದು ನೆನಪುಗಳಿರಬೇಕು ಅಲೆಲೂಯ ಜವಾಬ್ದಾರಿಗಳಿರಬೇಕು ಅಲೆಲೂಯ ಮತ್ತು ನಿಮ್ಮ ಹೃದಯ ಈ ಸಾನ್ನಿಧ್ಯಕ್ಕಾಗಿ ಮಿಡಿಯುವಂಥದ್ದಾಗಿರಬೇಕು ಅಲೆಲೂಯ ಈತನಗೊಂದು ಚಿಂತೆ ಇತ್ತು ಅಯ್ಯೋ ಛತ್ರದಲ್ಲಿ ಒಬ್ಬನ ಬಿಟ್ಟು ಬಂದಿದ್ದೀನಲ್ಲ ಅವನು ಏನಾದರೂ ಕಡಿಮೆ ಬಿದ್ದರೆ ಅಲೆಲೂಯ ನಾವು ಹೋಗುವ ಆಲಯ ಅಥವಾ ನಾವು ಹೋಗುವ ದೇವರ ಸಾನ್ನಿಧ್ಯ ಅಲ್ಲೇನಾದರೂ ಕಡಿಮೆ ಇದೆಯಾ ಅಲ್ಲೆಲ್ಲೂಯ್ಯ ಅಲ್ಲಿಗೇನಾದರೂ ಅವಶ್ಯಕತೆ ಇದೆಯಾ ನಾನು ದೇವರ ಸಾನ್ನಿಧ್ಯಕ್ಕಾಗಿ ಏನಾದರೂ ಮಾಡ್ತಾ ಇದ್ದೀನ ಇದೆಲ್ಲದರ ಅರಿವು ನಮಗೆ ಪ್ರೀತಿಯಲ್ಲಿ ಇರುವಾಗ ಉಂಟಾಗ್ತದೆ ಅಲ್ಲೆಲ್ಲೂಯ್ಯ ನೀವು ಪ್ರೀತಿ ಮಾಡಲಿಲ್ಲ ಅಂದರೆ ನಿಮ್ಮ ಮನಸ್ಸಿನಿಂದ ನೀವೇನೂ ಕೂಡ ಮಾಡುವುದಕ್ಕೆ ನೀವು ಮುಂದೆ ಬರುವುದಿಲ್ಲ ಅಲ್ಲೆಲ್ಲೂಯ್ಯ ಈ ಈ ಈ ಇಲ್ಲಿ ನೋಡ್ರಿ ಅವನು ಸುಮ್ಮನೆ ಹೋದರು ಅಲೆ ಲೂಯ್ಯ ಹೆಸರಿಗೆ ಯಾಜಕನ ಲೇವೇನೋ ಅವರಿಬ್ಬರಿಗೂ ಒಳ್ಳೊಳ್ಳೆ ಜವಾಬ್ದಾರಿಗಳಿದೆ ಆದರೆ ಅವರು ನಿಯಮಕ್ಕೆ ಒಳಗಾಗಿ ನಡೀತಾ ಇದ್ದಾರೆ ಅಲ್ಲೆ ಲೂಯ್ಯ ಅಯ್ಯೋ ನಾನು ಅವನೇನು ಮುಟ್ಬೋದಾ ಅಯ್ಯೋ ನಾನು ಅದನ್ನು ಮಾಡ್ಬೋದಾ ಅಯ್ಯೋ ನನ್ನ 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 ಕೆಲಸನ ಅದು ನಂದಲ್ಲ ಬಿಡು ಬೇರೆ ಯಾರೋ ನೋಡ್ಕೊಳ್ಳಿ ಸಿ ಬೇರೆ ಯಾರೋ ನೋಡ್ಕೊಳ್ತಾರಂತ ಹೋಗ್ಬೇಡ್ರಿ ಆಶೀರ್ವಾದನೂ ಬೇರೆ ಯಾರಿಗೋ ಸಿಗುತ್ತೆ ಅಲೆ ಲೂಯ್ಯ ಇವತ್ತು ಎಷ್ಟು ಜನಕ್ಕೆ ಸ್ವಲ್ಪ ಯೋಚನೆ ಇದೆ ಅವರೆಲ್ಲ ಚೆನ್ನಾಗಿ ಇಷ್ಟು ಆಶೀರ್ವಾದ ಬೆಳೀತಾ ಇದ್ದಾರಲ್ಲ ಅಲೆಲುಯ್ಯ ಏಕೆ ಅಂದರೆ ಕೇಳ್ರಿ ಅವರು ಬೇರೆ ಯಾರಿಗೂ ಸಿಗಲಿ ಅಂತ ಮಾಡಲಿಲ್ಲ ಅವರು ನಾನೂ ಮಾಡ್ತೀನಿ ನನಗೂ ಸಿಗಲಿ ಅಲೆಲುಯ್ಯ ಈ ಈ ಯಾಜಕನು ಮತ್ತು ಈ ಲೇವಿಯನು ಬೇರೆ ಯಾರೋ ಬರ್ತಾರೆ ಬಿಡು ಅಲೆಲುಯ್ಯ ಒಬ್ಬನೇ ಇದ್ದೀನ ಬೇರೆ ಯಾರೋ ಇಲ್ಲ ಇಲ್ಲ ನಿನ್ನ ಜವಾಬ್ದಾರಿನ ನೀನು ಮಾಡು ನಿನಗೆ ಬರೋದಂದೇವ್ರು ನಿನಗೇ ಕಳಿಸ್ಕೊಡ್ತಾರೆ ಅಲ್ಲೆಲುಯ್ಯ ಯಾಜಕನೂ ಓದ ಅವನಿಗೆ ಸಿಕ್ಕಿಲ್ಲ ಲೇವಿಯನು ಓದ ಅವ್ನಿಗೇನು ಸಿಕ್ಕಿಲ್ಲ ಆದರೆ ಈ ಈ ಸಮರದವನ್ನು ಬಂದ ಅವ್ನಿಗೆ ಮಾಡಬೇಕಾದೆಲ್ಲ ಕಾರ್ಯವನ್ನು ಮಾಡಿ ತೋರಿಸಿ ಹೋದ ಇವತ್ತಿನ ತನಕ ನಾವು ಆತನ ನೆನೆಸ್ಕೊಳ್ತಾ ಇದ್ದೀವಿ ಅಲ್ಲೆಲ್ಲೂಯ್ಯ ಹಾಗೆ ನೀವು ದೇವರಿಗಾಗಿ ಏನಾದರೂ ಮಾಡಿದ್ರೆ ನಿಮ್ಮನ್ನು ಜನಾಂಗಗಳು ತಲೆ ತಲೆ ಮಾರುಗಳ ತನಕ ನೆನೆಸ್ಕೊಳ್ತಾರೆ ಅಲ್ಲೆಲ್ಲೂಯ್ಯ ಆ ನೆನೆಸುವಿಕೆ ಆ ಆ ರಿಮೆಂಬರೆನ್ಸಲ್ಲಿ ನೀವಿರಬೇಕು ಅಲ್ಲೆಲ್ಲೂಯ್ಯ ಆ ವಚನ ಹೀಗೆ ಹೇಳ್ತಾ ಇದೆ ಆತನು ನೀನು ಮತ್ತೆ ನಾನು ಬರ್ತೀನಿ ಬರುವಾಗ ನೀನು ಹೇಳು ಹೆಚ್ಚಾಗಿ ಖರ್ಚು ಮಾಡಿದರೆ ನಾನು ಕೊಡ್ತೀನಿ ಅಲ್ಲೆಲ್ಲೂಯ್ಯ ನಾವು ಸಭೆಗಾಗಿ ಆಗಿರಬೇಕು ನಾವು ಪ್ರೀತಿ ಮಾಡುವವರಾಗಿದ್ದಾಗ ನಾವು ಸಭೆಗಾಗಿ ಸ್ವಲ್ಪ ಸಮಯ ಕೊಡಬೇಕು ಸಭೆಗಾಗಿ ನಾವು ಹತ್ತಿರ ಬರುವವರು ಸ್ವಲ್ಪ ಪ್ರಯಾಸ ಪಡುವವರು ಮತ್ತು ನಾವು ಕೈ ತೆರೆದು ಕೊಡುವವರು ಕೂಡ ಆಗಬೇಕು ಅಲ್ಲೆಲ್ಲೂ ಯಾ ಅದು ಏನನ್ನು ಸೂಚಿಸುತ್ತಂದ್ರೆ ಕ್ರಿಸ್ತನು ನನ್ನನ್ನು ಪ್ರೀತಿಸ್ದಾಗೆ ನಾನು ಕೂಡ ದೇವರ ಸಭೆಯನ್ನು ದೇವ ಜನಾಂಗಗಳನ್ನು ನಾನು ಪ್ರೀತಿಸ್ತಾ ಇದ್ದೀನಿ ಅಂತ ಅಲೆಲು ಯಾಕಂದರೆ ದೇವರು ಮೊದಲು ಪ್ರೀತಿಸಿದ್ದಕ್ಕಾಗಿ ಇವತ್ತು ನಾವು ಪ್ರೀತಿಸ್ತಾ ಇದ್ದೀವಿ ಆ ದೇವರ ಪ್ರೀತಿ ನೀನು ಮೊದಲು ಅರ್ಥ ಮಾಡಿಕೊಂಡ್ರೆ ನೀನು ಕೂಡ ಪ್ರೀತಿಸೋದನ್ನು ನೀನು ಕಲಿತೀಯ ದೇವರ ಪ್ರೀತಿ ನಿನಗೆ ಮೊದಲು ಅರ್ಥ ಆಗಿಲ್ಲ ಅಂದರೆ ನೀನು ಪ್ರೀತಿ ಮಾಡೋದನ್ನು ಕಲಿಯೋದಿಲ್ಲ ಮತ್ತು ನಿನ್ನ ಜೀವಿತದಲ್ಲಿ ಈ ನಾಲ್ಕು ಅಂಶಗಳು ನೀನು ಅಳವಡಿಸೋದಿಲ್ಲ ಅಲೆಲೂಯ ಬರ್ತೀಯ ಚರ್ಚೆಗೆ ಹಾಗೆ ಅಲ್ಲೇ ಬರ್ತೀಯ ಹಂಗೆ ಹೋಗ್ತೀಯ ನೋ ಸ್ವಲ್ಪ ಹತ್ತಿರಪ್ಪ ಅಲೇಲೂಯ ನೀನು ಪ್ರೀ ದೇವರು ನಮ್ಮನ್ನು ಪ್ರೀತಿಸಿದ್ದಕ್ಕಾಗಿ ನಾವು ಪ್ರೀತಿಸ್ತಾ ಆ ದೇವರು ಪ್ರೀತಿಸಿದ್ದಾರೆ ಅನ್ನೋದು ನೀನು ಅರ್ಥ ಮಾಡಿಕೊಂಡ್ರೆ ನೀನು ಪ್ರೀತಿಸ್ಬೇಕಂತ ಅರ್ಥ ಮಾಡ್ಕೊಳ್ತೀಯ ಅಲ್ಲೆಲ್ಲೂಯ್ಯ ದೇವ್ರು ಏನೇನು ಮಾಡಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ನೀವು ಏನೇನು ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀರಾ ಅಲ್ಲೆಲ್ಲೂಯ್ಯ ದೇವರು ನಮ್ಮನ್ನು ಪ್ರೀತಿಸಿದ್ದು ಅವತ್ತಷ್ಟೇ ಅಲ್ಲ ಇವತ್ತೂ ಪ್ರೀತಿಸ್ತಾ ಇದ್ದಾರೆ ಸೊ ನಿನ್ನ ಸಭೆಗಾಗಿ ಏನಾದರೂ ಪ್ರೀತಿಯಿಂದ ಮಾಡ್ತಾ ಅವತ್ತಿಗಷ್ಟೇ ಅಲ್ಲ ಅದು ನಿರಂತರವಾಗ ಹಾಗೆ ಇರಬೇಕು ನಿನ್ನ ನಿನ್ನ ಆತ್ಮಿಕ ಜೀವಿತದಲ್ಲಿ ನಿನ್ನ ದೇವರನ್ನ ಎಷ್ಟು ಪ್ರೀತಿಸ್ತೀಯೋ ನಿನ್ನನ್ನು ದೇವರು ಅಷ್ಟು ಆಶೀರ್ವದಿಸ್ತಾರೆ ನಿ ಅದು ನೋಡ್ರಿ ಈ ಪ್ರೀತಿ ನಿಲ್ಲಬಾರ್ದು ಆ್ಯಕ್ಚುಲಿ ಅದು ನಿಂತು ಹೋಗುವಂಥದ್ದಲ್ಲ ದೇವರು ನಮ್ಮನ್ನು ಪ್ರೀತಿಸಿದ್ದು ಎವರ್ಲ್ಯಾಸ್ಟಿಂಗ್ ಲವ್ ಅಂದರೆ ನಿತ್ಯವಾದ ಪ್ರೀತಿ ಶಾಶ್ವತವಾದ ಪ್ರೀತಿಲಿ ಅಲ್ಲಿಗೆ ಅದು ನಿನ್ನೆ ಇತ್ತು ಇವತ್ತಿರುತ್ತೆ ಮತ್ತು ನಾಳೆನೂ ಇರುತ್ತೆ ಹಾಗೆ ನಿನ್ನ ದೇವರಿಗಾಗಿರುವ ಇರುವ ನಿನ್ನ ಪ್ರೀತಿ ಅದು ಎಂದಿಗೂ ನಿಂತು ಹೋಗಬಾರ್ದು ೂಯ ಯಾಕೆಂದ್ರೆ ವಚನ ಹೇಳ್ತಾ ಇದೆ ಅದೇ ಒಂದು ವೋಹನ ನಾಲ್ಕನೇ ನಾವು ಬರೋಣ ದೇವರ ಮಗನಾಗಿದ್ದಾನೆಂದು ಯಾವನು ಒಪ್ಪಿಕೊಂಡು ಹೇಳುತ್ತಾನೋ ಅವನಲ್ಲಿ ದೇವರು ನೆಲೆಗೊಂಡಿದ್ದಾನೆ ಅವನು ದೇವರಲ್ಲಿ ನೆಲೆಗೊಂಡಿದ್ದಾನೆ ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ ಅದನ್ನು ನಂಬಿದ್ದೇವೆ ಅಲ್ಲೆಲ್ಲೂಯ್ಯ ನೋಡ್ರಿ ದೇವರು ನಿಮ್ಮಲ್ಲಿ ವಾಸವಾಗಿದ್ದಾರೆ ಅಂತ ಹೇಗೆ ನೀವು ತಿಳ್ಕೊಳ್ತೀರಾ ಅಂದ್ರೆ ದೇವರು ಮಾಡುವ ಕಾರ್ಯಗಳನ್ನು ನೀವು ಹಾಗೆ ಮಾಡಿ ತೋರಿಸ್ಬೇಕು ಎರಡನೇದು ದೇವರನ್ನ ನೀವು ಯೇಸು ಕ್ರಿಸ್ತನನ್ನ ದೇವರು ನನಗಾಗಿ ಕಳಿಸ್ಕೊಟ್ಟಿರುವವನು ಅಂತ ಒಪ್ಪಿಕೊಳ್ಳುವವರಾಗ್ಬೇಕು ಅಲ್ಲೆಲ್ಲೂಯ್ಯ ನೀವು ಯೇಸುವನ್ನ ಒಪ್ಪಿಕೊಂಡ್ರೆ ಆತನ ಪ್ರೀತಿಯನ್ನು ಒಪ್ಪಿಕೊಳ್ತೀರಾ ಅಲ್ಲೆಲ್ಲೂಯ್ಯ ಆ ವಚನ ಅಂತ್ಯದಲ್ಲಿ ಹೀಗೆ ಹೇಳ್ತಾ ಇದೆ ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿಯನ್ನು ನಾವು ತಿಳಿದವರು ಮತ್ತು ನಂಬಿದ್ದೇವೆ ಎಷ್ಟು ಜನ ದೇವರ ಪ್ರೀತಿ ನೀವು ತಿಳ್ಕೊಂಡಿದ್ದೀರಾ ಅಲೆ ಲೂಯ್ಯ ದೇವರಮ್ನ ಸಮ್ಮರೇದವನಂತೇ ನೋಡ್ಕೊಂಡು ತಾನೆ ಅಲೆ ಅವತ್ತು ಅವತ್ತು ಸ್ವಾಮಿ ಏನಾದರೂ ನಮ್ಮನ್ನ ನೋಡಿ ವಾರೆಗೆ ಹೋಗಿದ್ದಿದ್ರೆ ಇವತ್ತು ನಾನು ನೀವು ಇಲ್ಲಿ ಇರ್ತಿದ್ದಿಲ್ಲ ಲೂಯ್ಯ ನಮ್ಮ ಜೀವಿತದ ಹೀನ ಸ್ಥಿತಿಗಳನ್ನು ನೋಡಿ ಆತನು ಬಂದು ಗಾಯ ಕಟ್ಟಿ ನಮ್ಮನ್ನು ಸೇರಬೇಕಾದ ಜಾಗಕ್ಕೆ ಸೇರಿಸಿ ಇವತ್ತಿನ ತನಕ ಸಾಕಿ ನಡೆಸ್ತಾ ಇದ್ದಾರೆ ಆ ಅದಕ್ಕೆ ನಾವು ಆತನನ್ನು ಒಳ್ಳೆ ಕುರುಬ ಒಳ್ಳೆ ನಾಯಕ ಒಳ್ಳೆ ಸಮರಿಯನೇ ಅಂತ ಕರೆಯೋದು ಅಲ್ಲೆಲೂಯ್ಯ ಏಸುವನ್ನು ನಾವೇನಂತ ಕರಿತೀವಿ ಒಳ್ಳೆ ಕುರುಬ ಆ ಒಳ್ಳೆ ಕುರುಬ ಅಂತ ಯಾಕೆ ಕರಿತೀವಿ ಗೊತ್ತಾ ತೊಂಬತ್ತೊಂಬತ್ತನ್ನು ಆತನ ಬಿಟ್ಟು ಒಂದನ್ನು ಹುಡುಕಿಕೊಂಡು ಬಂದರು ಇವತ್ತು ಎಷ್ಟೋ ಹಂಗೆ ಬಿದ್ದಿದೆ ಅಲ್ಲೆಲೂಯ ಆದರೆ ನನ್ನ ಒಬ್ಬನಿಗಾಗಿ ಯೇಸು ಸ್ವಾಮಿ ಹುಡ್ಕೊಂಡು ಬಂದರು ಅಲ್ಲೆಲೂಯ ಅದನ್ನು ಒಳ್ಳೆ ಕುರುಬ ಅಲ್ಲೆಲುಯ್ಯ ಒಳ್ಳೆ ನಾಯಕ ಆತನು ಅಲೆಲೂಯ್ಯ ಆ ಯೇಸುವಿನ ನಾಯಕತ್ವದಲ್ಲಿ ನೀತಿ ಇದೆ ನೀತಿ ಇಲ್ಲ ಅಲೆಲುಯ್ಯ ಹಾಗೆ ಆತನು ಒಳ್ಳೆ ಸಮರೆಯನು ಆ ಒಳ್ಳೆ ಸಮರೆಯನ್ನಂದರೆ ಈ ಈ ವಿಧದಲ್ಲಿ ನಾವು ಆತನು ಗಮನಿಸ್ತೀವಿ ನಮ್ಮನ್ನು ದೇವರು ನೋಡಿ ಸುಮ್ಮನೆ ಹೋಗಲಿಲ್ಲ ವಾರೆಯಾಗಿ ಹೋಗಲಿಲ್ಲ ನಮ್ಮ ಜೀವಿತವನ್ನು ಕಟ್ಕೊಟ್ರು ಇವತ್ತು ನಡೆಸ್ತಾ ಇದ್ದಾರೆ ಅದು ದೇವರ ಪ್ರೀತಿ ನಾವದನ್ನು ಅರಿತವರು ನಾವೇನು ಮಾಡಬೇಕಂತೆ ನಾವು ದೇವರಿಗಾಗಿ ಸಮಯ ಕೊಡಬೇಕು ಹತ್ತಿರ ಬರಬೇಕು ನಾವು ಪ್ರಯಾಸ ಪಡುವವರಾಗಬೇಕು ಮತ್ತು ಕೈ ತೆರೆದು ಕೊಡುವವರು ಅಂದರೆ ಸಹಾಯ ಮಾಡುವವರಾಗಬೇಕು ಅಲ್ಲೆಲ್ಲೂಯ್ಯ ನಾವು ಮುಂದಿನ ಭಾಗಗಳಲ್ಲಿ ನೋಡುವಾಗ ಕೊನೆ ವಚನ ಹೀಗೆ ಹೇಳ್ತದೆ ಅದು ಕೆಳಗಡೆ ಭಾಗ ಹೋದ್ರಿ ದೇವರು ಪ್ರೀತಿ ಸ್ವರೂಪಿ ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ನೋಡ್ರಿ ನೀವು ಪ್ರೀತಿಯಲ್ಲಿ ಇದ್ರೆ ಫಸ್ಟ್ ದೇವರಲ್ಲಿ ಇರ್ತೀರಂತ ಅಂತ ನಾನು ಫಸ್ಟ್ ದೇವರಲ್ಲಿ ಇರ್ತೀನಿ ಅಂದ್ರೆ ಇಲ್ಲ ಫಸ್ಟ್ ನೀನು ಪ್ರೀತಿಗಿಲಿ ನೆಲೆಗೊಳ್ಳು ಅಲ್ಲೆ ಲೂಯ್ಯ ಆ ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ಮುಂದೆ ಹೋದ್ರೆ ದೇವರಲ್ಲಿ ನೆಲೆಗೊಂಡಿದ್ದಾನೆ ಇಲ್ಲ ಮುಂದೆ ದೇವರು ಅವನಲ್ಲಿ ನೆಲೆಗೊಂಡಿದ್ದಾನೆ ಅಲೆ ನೀವು ಪ್ರೀತಿಯಲ್ಲಿ ದೇವರಲ್ಲಿ ನೀವು ದೇವ ಲೈಕ್ ಸಿ ನೀವು ಪ್ರೀತಿಯಲ್ಲಿ ನೆಲೆಗೊಂಡಿರುವಾಗ ನೀವು ದೇವರಲ್ಲೂ ನೆಲೆಗೊಂಡಿರ್ತೀರಾ ನೀವು ದೇವರಲ್ಲಿ ನೆಲೆಗೊಂಡಿರುವಾಗ ಆ ದೇವರು ನಿಮ್ಮಲ್ಲೂ ನೆಲೆಗೊಂಡಿರ್ತಾರೆ ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ ಹೊಂದುತ್ತಾ ಇರುವುದು ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನ್ನಲ್ಲ ಈಗಲೂ ಕೂಡ ಏನಾದರೂ ಕಾರ್ಯಗಳಿಗೆ ನೀವು ಹೆದರ್ತಾ ಇದ್ದೀರಾಂದರೆ ನಿಮ್ಮಲ್ಲಿ ದೈವಿಕವಾದ ಪೂರ್ಣ ಪ್ರೀತಿ ಇಲ್ಲ ಅಂತ ಯಾಕಂದರೆ ಪ್ರೀತಿ ಇರುವಲ್ಲಿ ಹೆದರಿಕೆ ಇರುವುದಿಲ್ಲ ಅಲ್ಲೆಲೂಯ್ಯ ಅಯ್ಯೋ ಇನ್ನೂ ನನ್ನ ಪಾಪಿ ಇನ್ನೂ ನನ್ನ ಹಾಗೆ ನನ್ನ ಶಾಪ ಪಾಪ ಇವೆಲ್ಲ ಅಂಟ್ಕೊಂಡಿದೆ ಸಿ ಅದೆಲ್ಲೇ ಇರುವಾಗ ಹೆದರಿಕೆ ಇರ್ತದೆ ದೇವರ ಹತ್ತಿರ ಬರೋದಕ್ಕೆ ನಾವು ಭಯಪಡ್ತೀವಿ ಇಲ್ಲ ನಾವು ದೇವರನ್ನ ಹೆಚ್ಚೆಚ್ಚಾಗಿ ಪ್ರೀತಿಸುವಾಗ ಈ ಭಯ ಅನ್ನೋದೆಲ್ಲ ಬಿಟ್ಟು ಹೋಗ್ಬಿಡುತ್ತೆ ಅಲೆಲೂಯ್ಯ ಈ ಭಯ ಎಲ್ಲ ಬಿಟ್ಟು ಹೋಗಿದೆ ಅಂದರೆ ಪೂರ್ಣ ಪ್ರೀತಿಯಲ್ಲಿ ನಾವು ಸಿದ್ಧಿಲ್ ಅಂತ ಇಲ್ಲ ನಾವು ಹೆದರಿಕೆಯಲ್ಲಿದ್ದೀವಿ ಅಂದರೆ ಹೆದರಿಕೆಯಲ್ಲಿ ಇರುವವನು ಪ್ರೀತಿಯ ಸಿದ್ಧಿಯಲ್ಲಿ ಬಂದಿಲ್ಲ ಅಂತ ಅಲೆಲೂಯ ಅದಕ್ಕಾಗಿ ಹತ್ತೊಂಬತ್ತನೇ ಒತ್ತಿಸ್ತೇವೆ ಹೇಳ್ರಿ ನಾನು ಪ್ರೀತಿಸ್ತೆ ಪಕ್ಕದಲ್ಲಿ ಕೈ ಕೊಟ್ಟರಿ ನಾವು ಪ್ರೀತಿಸುವವರಾಗೋಣ ಅಲೆಲೂಯ ದೇವರು ನಮ್ಮನ್ನು ಪ್ರೀತಿಸಿದ್ದಕ್ಕಾಗಿ ನಾವು ಪ್ರೀತಿಸೋದಷ್ಟೇ ಅಲೆಲೂಯ ಯಾಕಂದರೆ ದೇವರು ನಮ್ಮನ್ನು ಪ್ರೀತಿಸುವಾಗಲೂ ಏನೂ ಕೇಳಿ ಪ್ರೀತಿಸಲಿಲ್ಲ ಅಲ್ಲೆಲೂಯ ಇವತ್ತು ನಾವು ಕೂಡ ಏನು ಅಪೇಕ್ಷಿಸದೇ ಪ್ರೀತಿಸ್ಬೇಕು ದೇವ್ರನ್ನ ಆಶ್ವಸಲಿ ಆಮೇಲೆ ನೋಡೋಣ ನೀವು ದೇ ದೇವರು ನಿಮ್ಮಲ್ಲಿ ಏನು ಅಪೇಕ್ಷೆ ಮಾಡಲಿಲ್ಲ ಅಂದರೆ ನೀವು ದೇವರಿಂದ ಏನು ಅಪೇಕ್ಷಿಸದೆ ಫಸ್ಟ್ ಪ್ರೀತಿಸ್ರಿ ಅಲ್ಲೆಲೂಯ ಯಾಕಂದರೆ ತನ್ನನ್ನು ಪ್ರೀತಿಸುವವರಿತಕ್ಕಾಗಿ ಎಲ್ಲ ಅನುಕೂಲ ಆಗೋದು ಪ್ರೀತಿ ಮಾಡಲಿಲ್ಲ ಅಂದರೆ ಏನು ಅನುಕೂಲ ಆಗೋದಿಲ್ಲ ಈ ತಿಂಗಳಲ್ಲಂತೂ ನಾವು ಕೇಳಿದ ಸಾಕ್ಷ್ಯಗಳು ದೇವರ ಅನೇಕರ ಜೀವಿತದಲ್ಲಿ ಅನೇಕ ಅನುಕೂಲತ್ವಗಳನ್ನು ಮಾಡಿಕೊಟ್ಟಿದ್ದಾರೆ ಅಲ್ಲೆಲ್ಲೂಯ್ಯ ಅದು ನಮ್ಮ ಜೀವಿತದಲ್ಲಿ ಆಗಿರ್ಬೋದು ನಿಮ್ಮ ಜೀವಿತದಲ್ಲಿ ಯಾಕಂದರೆ ನಾವು ಪ್ರೀತಿಸುವವರು ಬರೀ ನಂಬಿಕೊಂಡೇ ಇದ್ರೆ ಅದು ವಾಡಿಕೆ ಆಗ್ಬಿಡುತ್ತೆ ಭಾನುವಾರ ಬಂದಾಗ ಚಪ್ಪಾಳೆದು ಆಡಾಡ್ತಿವಿ ಮಿಕ್ಕಿದ್ದಲ್ಲ ಅದೇ ಇಲ್ಲ ಇಲ್ಲ ನೀನು ಪ್ರೀತಿ ಮಾಡುವವರಾಗಿದ್ದರೆ ನೀನು ದಿನನಿತ್ಯನೂ ಪ್ರೀತಿಸ್ತೀಯ ಅಲ್ಲೆಲ್ಲೂಯ್ಯ ನೀನು ಮಲಗಿದ್ರು ನಿನ್ನ ಆತ್ಮ ದೇವರೊಟ್ಟಿಗೆ ಪ್ರೀತಿಯಲ್ಲಿ ಇರುತ್ತೆ ಅಲ್ಲೆಲ್ಲೂಯ್ಯ ನಾವು ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ